ಈ ವಿಡಿಯೋವನ್ನು ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಜಾಯಿನ್ ಆಗಿಲ್ಲ ಅಂದರೆ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೂಲಕ ಜಾಯಿನ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಒಂದು 2 ಚಮಚದಷ್ಟು ಓಮ್ ಕಾಳು ತೊಗೊಂಡಿದ್ದೀನಿ, ಅಜ್ವಾನ 1 ಚಮಚ, ಅಚ್ಕಾರದ ಪುಡಿ 1 ಚಮಚದಷ್ಟು, ಜೀರಿಗೆ 1 ಚಮಚದಷ್ಟು, ಇಲ್ಲಿ ಬಜ್ಜಿ ಪೌಡರ್ ಇಟ್ಕೊಂಡಿದ್ದೀನಿ, ಬಜ್ಜಿ ಮಾಡೋ ಮಸಾಲ ಪುಡಿ ಇದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಷ್ಟು ಹಸಿಬೇಳೆ ಕಡಲೆ ಹಿಟ್ಟು, ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು 8 ರಿಂದ 10. ಇದನ್ನು ಈ ಥರ ಸೆಂಟ್ರಲ್ಲಿ ಸೀಳು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಖಾರ ಕಮ್ಮಿ ಇರೋದು ಯೂಸ್ ಮಾಡ್ತಿದ್ದೀನಿ ನಾನು. ಮಾಡೋದಕ್ಕೆ ಎಣ್ಣೆ ಹೊಕ್ಕಿದ್ದೀನಿ. ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲೇದಾಗಿ ಈ ಥರ ಸೆಳಿರ್ತೀವಲ್ವ ಮೆಣಸಿನ್ಕಾಯಿನ, ಅದು ಸೆಂಟ್ರಲ್ಲಿ ಈ ಥರ ಬಜ್ಜಿ ಮಸಾಲೆನೇ ತುಂಬ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ತುಂಬ್ಕೊಳ್ಳಿ ಎಲ್ಲದಕ್ಕೂ. ಇದು ತುಂಬೋದ್ರಿಂದ ಬಜ್ಜಿ ಟೇಸ್ಟಾಗತ್ತೆ. ಎಲ್ಲದನ್ನು ತುಂಬಿಟ್ಕೊಂಡಿದ್ದೀನಿ ನಾನು. ಮೊದಲೇದಾಗಿ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೇ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಮದು ಮೆಣಸಿನ್ಕಾಯಿ ಖಾರ ಇತ್ತಂದರೆ ಇದು ಹಾಕೋ ಅವಶ್ಯಕತೆ ಇಲ್ಲ. ಜೀರಿಗೆ, ಅಜ್ವಾನ, ನಂತರ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸ್ಕೊಳ್ಳಿದೆ ನಾನು ಉಪ್ಪು ಹಾಕ್ಬಿಟ್ಟು. ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಹಿಟ್ಟು ತುಂಬ ತಿಳು ಆಗಬಾರ್ದು. ನೋಡಿ ಅದಕ್ಕಿರ್ಬೇಕು ಹಿಟ್ಟು. ಇದು ಮೆಣಸಿನ್ಕಾಯಿ ಮೇಲೆ ನಿಂತರೆ ಬಜ್ಜಿ ಚೆನ್ನಾಗಾಗುತ್ತೆ. ಓಕೆ, ಇದು ಇವಾಗ ಆಗಿದೆ. ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 1/2 ಅವರ್ ಬಿಟ್ಟು ಮಾಡೋಣ. ಓಕೆ, ಇವಾಗ ಇದು 1/2 ಗಂಟೆ ಕಂಪ್ಲೀಟಾಗಿ ಆಗಿದೆ. ನೋಡಿ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಇದು ಚೆನ್ನಾಗಿ ಕಾಯಬೇಕು. ಓಕೆ, ಇದು ಇವಾಗ ಎಣ್ಣೆ ಕಾದಿದೆ. 1-2 ಚಮಚದಷ್ಟು ಎಣ್ಣೆ ತೊಗೊಂಡ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಬಜ್ಜಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಎಣ್ಣೆ ಕಾದಿದೆ ಅಂತ ನೋಡೋಣ. ಓಕೆ, ಇದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಬಜ್ಜಿನ ಹಾಕ್ಕೊಳ್ಳೋಣ. ಈ ಥರ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದ್ದಿ ಅದರಲ್ಲಿ ಅದ್ದಿ ಅದ್ದಿ ತೆಗೆದು ಎಣ್ಣೆಗೆ ಹಾಕ್ಕೊಳ್ಳೋಣ. ಈ ಥರ ಒಂದೊಂದಾಗಿ ಬಿಡಿ. ಇಲ್ಲಿ ನಾನು ಎಲ್ಲದನ್ನು ಹಾಕ್ಕೊಂಡು ಕರಿತಿದ್ದೀನಿ ಎಣ್ಣೆಯಲ್ಲಿ. ಇದು ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು, ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇದು. ಓಕೆ ನೋಡಿ, ಇದು ಎಲ್ಲ ಇವಾಗ ಆಗಿದೆ, ಕಲರ್ ಚೇಂಜ್ ಕೂಡ ಆಗಿದೆ. ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾನು 2ನೇ ಒಬ್ಬಿ ಕೂಡ ತಕ್ಕೊತಿದ್ದೀನಿ ನೋಡಿ. ಓಕೆ, ಇದು ರೆಡಿ ಆಗಿದೆ, ಇವಾಗ ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸುಲಭವಾಗಿ ನಾವು ಮನೆಯಲ್ಲೇ
ಮಾಡುವಂತಹ ಮೆಣಸಿನಕಾಯಿ ಬಜ್ಜಿ. ಓಕೆ, ನಾವು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ರೆಸಿಪಿ ಒಂದಿಗೆ ಬರ್ತೀನಿ. ಬಾಯ್.